ಸೊ ಹಂಗಾಗಿ ನಾನು ಮಾಡ್ತಿರೋ ಸಿನಿಮಾದಲ್ಲಿ ಆ ಥರ ತಪ್ಪಾಗಬಾರ್ದು ಅನ್ನೋದನ್ನು ತುಂಬ ಮುತುವರ್ಜಿ ವಹಿಸಿದ್ದೀನಿ. ಬಟ್ ಅಟ್ ದ ಸೇಮ್ ಟೈಮ್ ಇದು ನಿಜ ಆಗಿದ್ರೆ ಅಂತಲೂ ಅನಿಸುತ್ತೆ. ತುಂಬ ಜನಕ್ಕೆ ತುಂಬ ಜನ ಸಹಾಯ ಮಾಡ್ತಿದ್ದಾರೆ. ಈ ಮಂಗಳೂರು ಕಡೆ ನನಗೆ ಇವತ್ತವರೆಗೂ ಹೈಯೆಸ್ಟು ಬೆಂಗಳೂರಿಗೆ ಈಕ್ವಲ್ ಆಗಿ ಕಲೆಕ್ಷನ್ ಆಗಿರುವಂಥ ಸಿನಿಮಾಗಳಂದ್ರೆ ನಿಮ್ದನ್ನೇ ನೋಡ್ತಾ ಇರೋದು ಅಂತ ಸರ್ಕಾರಿ ಟೈಮಲ್ಲಿ ಹೇಳಿದರು. ಆ್ಯಂಡ್ ಆ ಥರ ಬೆಳೀತಾ ಬರಬೇಕು ಅಂದರೆ ಹೆಜ್ಜೆ ಹೆಜ್ಜೆಯಾಗಿ ಬೆಳೆದಾಗ ನಮ್ಗೆ ಹಿಂದಿನ ಮೆಟ್ಲುಗಳೆಲ್ಲವೂ ನೆನಪಿರುತ್ತೆ. ಸೊ ಹಂಗಾಗಿ ನಾನು ಮಾಡ್ತಿರೋ ಸಿನಿಮಾದಲ್ಲಿ ಆ ಥರ ತಪ್ಪಾಗಬಾರ್ದು ಅನ್ನೋದನ್ನು ತುಂಬ ಮುತುವರ್ಜಿ ವಹಿಸಿದ್ದೀನಿ. ನೋಡೋಣ, ಹೋಪ್ ಸೊ ಸಿನಿಮಾ ಚೆನ್ನಾಗಾಗತ್ತೆ ಅನ್ನೋದು ಭರವಸೆ ಇದೆ. ಅಷ್ಟೇ ಚೆನ್ನಾಗಿ ಅವ್ರಿಗೆಲ್ರಿಗೂ ಲಕ್ಷ್ಮಿನೂ ಕೂಡ ಒಲಿದು ಬಂದರೆ ನಮ್ಗೆ ಇನ್ನೊಂದು ಪಿಕ್ಚರ್ ಸಿಗುತ್ತೆ. ಇಲ್ಲ, ಪ್ರಮೋದ್ ಶೆಟ್ಟಿ ಅವ್ರ ಮಾತಲ್ಲಿ ಸಿನಿಮಾ ಪ್ರೀತಿ ಇತ್ತು, ನಿರ್ಮಾಪಕರ ಬಗ್ಗೆ ಕಾಳಜಿ ಇತ್ತು, ವಿಶೇಷವಾಗಿ ಒಂದು ಸಿನಿಮಾ ಆಗಿದ್ದರೆ 10 ಸಿನಿಮಾ ಮಾಡ್ತಾರೆ ಪ್ರೊಡ್ಯೂಸರ್ ಅನ್ನುವಂಥ ವ್ಯಾಖ್ಯಾನ ಇತ್ತು. ಆಣ ನನಗೆ ಇಲ್ಲಿ ಮಜಾ ಆಗಿದ್ದು, ಜಲಂಧರ್ ಕೆಳಗಡೆ ಜಲವು ಹಸಿದರೆ ಸಾವು ಅಂತಿದೆ, ಇದೊಂಚೂರ್ ನನಗೆ ಅರ್ಥ ಆಗಲಿಲ್ಲ. ಜಲವು ಹಸಿದರೆ ಸಾವು ಅಂತ ಏನಕ್ಕೆ ಹೇಳ್ತೀವಿ ಅಂದರೆ, ತುಂಬ ಜನ ನಿಮಗೆ ನಮ್ಮ ಸಿನಿಮಾ ಕಾನ್ಸೆಪ್ಟ್ ಆಲ್ರೆಡಿ ಅರ್ಥ ಆಗಿರುತ್ತೆ. ಅಂದರೆ ಪೋಸ್ಟರ್ ನೋಡಿದವ್ರಿಗೆ ತುಂಬ ಸೂಕ್ಷ್ಮವಾಗಿ ಎಲ್ಲವನ್ನು ಅರ್ಥ ಮಾಡಿಕೊಂಡ್ರೆ, ನಿಮ್ಗೆ ಅಲ್ಲಿ ಕೆಳಗಡೆ ಒಂದು ಬೋರ್ಡ್ ಇದೆ, ಇಲ್ಲಿ ಸುಳಿ ಇದೆ, ಎಚ್ಚರಿಕೆ, ಹೋಗಬೇಡಿ, ನೀರಿಗೆ ಹೋಗಬೇಡಿ ಅನ್ನೋಂಥದ್ದು. ಈ ಥರದ್ದನ್ನು ಕಾನ್ಸೆಪ್ಟಾಗಿ ಇಟ್ಕೊಂಡು, ಯಾಕಂದ್ರೆ ತುಂಬ ಅರ್ಲಿ ಆಗಿಬಿಡುತ್ತೆ ನಾವು ಪೋಸ್ಟರ್ ರಿಲೀಸ್ ದಿನಾನೇ ಕಂಪ್ಲೀಟಾಗಿ, ಯಾಕಂದ್ರೆ ನಾವು ಶೂಟ್ ಮುಗಿಸಿದ್ದೀವಿ, ಪೋಸ್ಟ್ ಪ್ರೊಡಕ್ಷನಲ್ಲಿದೆ, ನಾಳೆ ಅಂದರೆ ನಾಳೆ ಬರೋಕ್ಕೂ ರೆಡಿ ಇರುವಂಥ ಸಿನಿಮಾ ಥರ ರೆಡಿ ಇದ್ದಾರೆ ಈಗ. ಬಟ್ ನಾವು ಸ್ವಲ್ಪ ರಿಲೀಸ್ ಡೇಟನ್ನು ನೋಡ್ಕೊಂಡು ರಿಲೀಸ್ ಮಾಡೋಣ, ಎಲ್ಲರೂ ರಶ್ ಮಾಡೋದು ಬೇಡ ಒಟ್ಟೊಟ್ಟಿಗೆ ಅಂಥೇಳಿ. ದೊಡ್ಡ ದೊಡ್ಡ ಸಿನಿಮಾಗಳು ಎಲ್ಲ ಲ್ಯಾಂಗ್ವೇಜಿಂದನೂ ಬರ್ತಿರೋದ್ರಿಂದ ಅದ್ರ ಮಧ್ಯೆ ನಾವು ಕಳೆದೋಗೋದು ಬೇಡ ಅಂತ ಒಂಚೂರು ಪುಷ್ ಮಾಡಿಕೊಂಡು ಕಾಯ್ತಾ ಇದ್ದೀವಿ. ಇಲ್ಲ ಅಂದರೆ ನಿಮಗೆ ಈ ಕಾನ್ಸೆಪ್ಟ್ ಏನಿದೆಯಲ್ಲ, ಇದು ಇಮ್ಯಾಜಿನರಿ ಹೌದು, ಬಟ್ ಅಟ್ ದ ಸೇಮ್ ಟೈಮ್ ಇದು ನಿಜ ಆಗಿದ್ದರೆ ಅಂತಲೂ ಅನಿಸುತ್ತೆ. ಜನಕ್ಕೆ ಸಿನಿಮಾ ನೋಡ್ಕೊಂಡು ಆಚೆ ಬರ್ತಾ ಅವ್ರು ಖಂಡಿತವಾಗ್ಲೂ ಅನಿಸುತ್ತೆ, ಹೌದಲ್ವಾ ಇದಿರ್ಬೋದಲ್ವ, ಹೀಗೂ ಇರ್ಬೋದಲ್ವ ಅಂತ. ಬಟ್ ನಮ್ದು ಇಮ್ಯಾಜಿನರಿನೇ ಇರ್ಬೋದು, ಯಾಕಂದರೆ ಆ ಥರದ ಸಾಹಸದ ಕೆಲಸ ಮಾಡಿ ತುಂಬ ಜನರನ್ನ ತುಂಬ ಜನ ಸಹಾಯ ಮಾಡ್ತಿದ್ದಾರೆ. ಅದು ಯಾವ ಕೆಲಸ ಅಂತ ಹೇಳಲ್ಲ ನಾನು, ತುಂಬ ಜನಕ್ಕೆ ತುಂಬ ಜನ ಸಹಾಯ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಇದು ನೆಗೆಟಿವ್ ಆಗಬಾರ್ದು, ಯಾಕಂದರೆ ಅವರು ಸೋಷಿಯಲ್ ಸರ್ವಿಸ್ ಥರ ಮಾಡ್ತಿರೋವಂಥವ್ರು. ಅದನ್ನು ಬಿಸ್ನೆಸ್ ಮಾಡಿಕೊಂಡಿರೋ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಈ ಕಥೆನ ಹೇಳಕ್ಕೆ ಹೊರಟಿದ್ದೀವಿ. ಸೊ ಎಲ್ಲೂ ಕೂಡ ಯಾರದ್ದೇ ರಿಯಲ್ ಸ್ಟೋರಿನ ತೊಗೊಂಡು ಮಾಡಿರುವಂಥದ್ದಲ್ಲ, ಇಟ್ಸ್ ಅ ಫ್ರಿಕ್ಷನಲ್ ಸ್ಟೋರಿ. ಸೊ ಹಾಗಾಗಿ ತುಂಬ ಮುತುವರ್ಜಿ ವಹಿಸಿ ಯಾರ ಮನಸ್ಸಿಗೂ ಹರ್ಟ್ ಆಗಬಾರ್ದು ಅಥವಾ ಯಾರದೇ ಪ್ರೊಫೆಷನ್ಗೂ ಕೂಡ ಅದು ಟಚ್ ಆಗಬಾರ್ದು ಅನ್ನೋದನ್ನು ತುಂಬ ಚೆನ್ನಾಗಿ ಡೈರೆಕ್ಟರ್ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಮೊನ್ನೆ ನಾನು ರೂಪೇಶ್ ಶೆಟ್ಟಿ ಅವ್ರಿಗೆ ನಾನು ಮಾತಾಡ್ಬೇಕಾದ್ರೆ ಅವ್ರು 4 ಜನರ ಹೆಸರು ತೊಗೊಂಡ್ರು. ಸರ್ ರಕ್ಷಿತ್ ಶೆಟ್ಟಿ ಅವರು, ರಿಷಬ್ ಶೆಟ್ಟಿ ಅವರು, ರಾಜ್ ಬಿ ಶೆಟ್ಟಿ ಅವರು, ಇನ್ಕ್ಲೂಡಿಂಗ್ ನಮ್ಮ ಪ್ರಮೋದ್ ಅಣ್ಣ ಕೂಡ ನಮ್ಮ ಭಾಗದ ಕತೆಗಳನ್ನು, ನಮ್ಮ ಭಾಗದ ಕಲ್ಚರನ್ನು, ನಮ್ಮ ಭಾಗದ ಬದುಕಿನ ರೀತಿಯನ್ನು ತಮ್ಮದೇ ಆದಂತಹ ಸ್ಟೈಲಲ್ಲಿ ಮಾಡ್ತಾ ಮಾಡ್ತಾ ಕಾಂತಾರ ಒಳಗೂ ಬಂದುಬಿಟ್ರು ಸರ್. ನಾನು ದೊಡ್ಡ ಫ್ಯಾನ್ ಅವ್ರಿಗೆ ಅಂತ ರೂಪೇಶ್ ಶೆಟ್ಟಿ ಹೇಳಿದರು. ನಾನು ಯಾಕಂದರೆ ಆ ಪಾಯಿಂಟನ್ನು ಅವ್ರು ನೀಟಾಗಿ ನೋಟ್ ಮಾಡಿರೋಣ. ಅಂದರೆ ಒಂದು ಪಂಗಡವನ್ನು, ಒಂದು ಸಮುದಾಯವನ್ನು, ಒಂದು ಸಂಸ್ಕೃತಿಯನ್ನು ಎತ್ತಿಡಿಯೋದಕ್ಕೆ ಆ 4 ಜನ ಶೆಟ್ಟಿಗೆ ನನ್ನ ಸೆಲ್ಯೂಟ್ ಅಂತಂದರು ರೂಪೇಶ್ ಶೆಟ್ಟಿ. ಇಲ್ಲ, ಹಂಗೆ ಕಮ್ಯುನಿಟಿ ವೈಸ್ ನಾವು ರಿಸರ್ವ್ ಆಗಬಾರ್ದು ಅಂತ ನನಗನ್ಸುತ್ತೆ. ನಮ್ಗೆ ಆ್ಯಕ್ಚುಲಿ ಕೈ ಹಿಡಿದಿದ್ದು ಇಡೀ ಸೌತ್ ಕೆನರಾದ ಸಬ್ಜೆಕ್ಟ್ಗಳು ಮತ್ತು ಅಲ್ಲಿನ ಅಭಿಮಾನಿಗಳು. ನನಗೆ ತುಂಬ ಕಡೆ, ಇನ್ಕ್ಲೂಡಿಂಗ್ ನಾನು ಜಯಣ್ಣ ಹೇಳೋದು ಒಂದ್ಸರಿ ಕೇಳಿದ್ದೆ, ನಮ್ಮ ಡಿಸ್ಟ್ರಿಬ್ಯೂಟರ್ ಜಯಣ್ಣ, ಅಪ್ಪಾಜಿ ನನಗೆ ಬೆಂಗಳೂರು, ಮೈಸೂರು, ತುಮಕೂರು ಸಖತ್ತಾಗಿ ಬರೋದು ಅಪ್ಪಾಜಿ ಕಲೆಕ್ಷನ್ನು. ಫಸ್ಟ್ ಅಂದರೆ ಬೆಂಗಳೂರು, ಸೆಕೆಂಡ್ ಅಂದರೆ ಮೈಸೂರು, ಮೂರನೇದು ತುಮಕೂರು, ಆ ಕಡೆ ಎಲ್ಲ ಬರೋದು. ಈ ಮಂಗಳೂರು ಕಡೆ ನನಗೆ ಇವತ್ತವರೆಗೂ ಹೈಯೆಸ್ಟು ಬೆಂಗಳೂರಿಗೆ ಈಕ್ವಲ್ ಆಗಿ ಕಲೆಕ್ಷನ್ ಆಗಿರುವಂಥ ಸಿನಿಮಾಗಳಂದರೆ ನಿಮ್ದನ್ನೇ ನೋಡ್ತಾ ಇರೋದು ಅಂತ ಸರ್ಕಾರಿ ಟೈಮಲ್ಲಿ ಹೇಳಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಿದಾಗ ಅದು ತುಂಬ ಗ್ರಾಸ್ ಕಲೆಕ್ಷನ್, ಮಂಗಳೂರು ತುಂಬ ಜಾಸ್ತಿ ಆಗಿತ್ತು. ಮಂಗಳೂರಲ್ಲೂ ಇಷ್ಟು ಪಿಕ್ಚರ್ ನೋಡೋರು ಇದ್ದಾರೆ ಅಂತ ನನಗೆ ಈಗಲೇ ಗೊತ್ತಾಗಿದ್ದು ಅಂತ. ಅಂದರೆ ನಿಮಗೆ ಒಂದು ಕಲ್ಚರಲ್ ಡಿಫ್ರೆನ್ಸ್ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ, ಅಲ್ಲಿ ತುಳು ಭಾಷೆ ಇರೋದ್ರಿಂದ ತುಳು ಇಂಡಸ್ಟ್ರಿನೂ ಕೂಡ ಇದೆ. ಅವರು ಕೂಡ 50ನೇ ವರ್ಷದ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಈಗ. ಸೊ ಅಲ್ಲೂ ಪ್ರತಿ ವರ್ಷ ನಿಮಗೇನಿಲ್ಲ ಅಂದರೂ ಅಲ್ಲೊಂದು 100ರಿಂದ 150 ಸಿನಿಮಾಗಳು ತಯಾರಾಗುತ್ತೆ, ಅದರದ್ದು ಕೂಡ ಬಿಡುಗಡೆಗಳಿರುತ್ತೆ. ಸೊ ತುಳು ಮಾತಾಡೋರು ಆಬ್ವಿಯಸ್ಲಿ ಫಸ್ಟ್ ಪ್ರಿಫ್ರೆನ್ಸ್ ತುಳು ಸಿನಿಮಾಗೆ ಇರುತ್ತೆ. ಅವರಿಗೆ ಕನ್ನಡ ಸಿನಿಮಾ ಒಂದು ಅವ್ರಿಗೆ ಅವ್ರ ತನಕ ರೀಚ್ ಆಗಿರಲ್ಲ, ಎರಡು ಅವ್ರಿಗೆ ರೀಚ್ ಆಗಿದ್ದರೂ ಮೇ ಬಿ ಇಷ್ಟ ಆಗಿರಲ್ಲ, ಅವ್ರ ಪ್ರಾಂತ್ಯದ ಅಲ್ಲದೇ ಇರೋ ಕತೆಗಳು ಮೋಸ್ಟ್ಲಿ ಇಷ್ಟ ಆಗಿಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಹೈಯೆಸ್ಟು ನಿಮ್ಗೆ ಅದರ್ ಲ್ಯಾಂಗ್ವೇಜ್ ಇನ್ಫ್ಲುಯೆನ್ಸ್ ಇದೆ ಸೌತ್ ಕನ್ನಡಲ್ಲಿ, ಬಾಲಿವುಡ್ ಇನ್ಫ್ಲುಯೆನ್ಸ್ ತುಂಬ ಇದೆ, ಅಥವಾ ತಮಿಳು ತೆಲುಗುಗಳ ಇನ್ಫ್ಲುಯೆನ್ಸ್ ಇದೆ, ಮಲಯಾಳಂ ಇನ್ಫ್ಲುಯೆನ್ಸ್ ತುಂಬ ಇದೆ, ಯಾಕಂದರೆ ಬಾರ್ಡ್ರಲ್ಲೇ ಇರೋದ್ರಿಂದ. ಸೊ ಹಾಗಾಗಿ ತುಂಬ ಜನ ಎಲ್ಲ ಸಿನಿಮಾ ಕಮರ್ಷಿಯಲ್ ಸಿನಿಮಾಗಳನ್ನ ಇಷ್ಟಪಡ್ತಿರಲಿಲ್ಲ ಆ ಕಡೆ. ಬಟ್ ಸರ್ಕಾರಿ ಬಂದಾಗ, ಈಕ್ವಲ್ ಕಲೆಕ್ಷನ್ ಬಂದಾಗ ಜಯಣಂಗೆ ಇದೊಂದು ಕನ್ಫ್ಯೂಷನ್ ಶುರುವಾಯಿತು. ಇಲ್ಲಿ ಇಷ್ಟು ದೊಡ್ಡ ಮಾರ್ಕೆಟ್ ಇದೆಯಲ್ಲ, ನೀವು ಯಾರೋ ಪಿಕ್ಚರ್ಗೆ ಬರ್ತಿರ್ಲಿಲ್ವಲ್ಲ ಅಂತ. ಅದಾದಮೇಲೆ ನೀವು ನೋಡಿದಾಗ ಕಂಟಿನ್ಯೂಸ್ಲಿ ನಾವು ಆ ಕಡೆ ಭಾಗದ ಸಿನಿಮಾಗಳನ್ನ ಮಾಡಿದಾಗ ತುಂಬ ಅದ್ಭುತ ರೆಸ್ಪಾನ್ಸ್ ಬಂತು. ಬರೀ ಆ ಕಡೆ ಭಾಗದ್ದಲ್ಲ, ಈ ಕಡೆ ಭಾಗದ ಸಿನಿಮಾ ಮಾಡಿದಾಗಲೂ ನಿಮಗೆ KGF ಆಗಿರ್ಬೋದು, ಅದಕ್ಕಿಂತ ಮುಂಚೆ ರಾಮ ಇವ್ರದ್ದು ಇನ್ನೊಂದು ಸಿನಿಮಾ, ಅವೆಲ್ಲವೂ ಅದ್ಭುತ ಕಲೆಕ್ಷನ್ ಮಾಡಿಬಿಡುತ್ತೆ ಅಲ್ಲಿಂದ.
ಅವಾಗ ಜಯಣ್ಣ ಕೂಡ ಹೇಳ್ತಿದ್ರು ಅಂದರೆ ಅಲ್ಲಿನ ಭಾಗದ ಆಡಿಯನ್ಸ್ ರಿಯಾಕ್ಷನ್ನು ಇಷ್ಟು ಅದ್ಭುತ ಅಂದರೆ ಅವ್ರು ಇಷ್ಟಪಟ್ಟುಬಿಟ್ರೆ ಸಿನಿಮಾನ ಇಷ್ಟು ಚೆನ್ನಾಗಿ ತೊಗೊಂಡೋಗ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಅಂತ. ಸೊ ನಾನು ಆಲ್ ಕ್ರೆಡಿಟ್ಸ್ ಕೋಸ್ಟು ಅಲ್ಲಿನ ಆಡಿಯನ್ಸ್ಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರೂಪೇಶ್ ಹೇಳ್ದಂಗೆ. ಆ್ಯಂಡ್ ರೂಪೇಶ್ ಇವತ್ತಿಂದ ನೋಡ್ತಿರೋಂಥ ಹುಡುಗ ಅಲ್ಲ ಅವನು, ಅಂದರೆ ನಾವು ಪ್ರಮೋಷನ್ಸ್ಗೆ ಹೋದಾಗ ಭಾಳ ಜವಾಬ್ದಾರಿಯುತವಾಗಿ ಆ್ಯಂಕರಿಂಗ್ ಮಾಡ್ತಾ ಇದ್ದಂತಹ ಒಬ್ಬ ಗೆಳೆಯ. ಸೊ ಅವತ್ತಿಂದ ಇವತ್ತವರೆಗೂ ಅವ್ರ ಬೆಳವಣಿಗೆನೂ ಭಾಳ ಖುಷಿಯಾಗುತ್ತೆ. ಆ್ಯಂಡ್ ಆ ಥರ ಬೆಳೀತಾ ಬರಬೇಕು ಅಂದರೆ ಹೆಜ್ಜೆ ಹೆಜ್ಜೆಯಾಗಿ ಬೆಳೆದಾಗ ನಮ್ಗೆ ಹಿಂದಿನ ಮೆಟ್ಲುಗಳೆಲ್ಲವೂ ನೆನಪಿರುತ್ತೆ. ನಾವು ಒಂದೇ ಸರಿ ಮೇಲೆಲ್ಲ ಹೋಗಿ ಕೂತ್ಬಿಟ್ರೆ ನಮ್ಗೆ ಹಿಂದಿನ ಮೆಟ್ಲುಗಳು ನೆನಪಿರಲ್ಲ. ಸೊ ಹಾಗಾಗಿ ಆ ಹುಡುಗ ಕೂಡ ರೂಪೇಶ್ ಕೂಡ ಹಂತ ಹಂತವಾಗಿ ಬೆಳೀತಾ ಇದ್ದಾನೆ. ಆ್ಯಂಡ್ ಅವ್ನ ಬೆಳವಣಿಗೆ, ಅವನಾಗಿರ್ಬೋದು ಶೈನ್ ಆಗಿರ್ಬೋದು, ಇವರೆಲ್ಲರ ಬೆಳವಣಿಗೆ ಭಾಳ ಖುಷಿಯಾಗುತ್ತೆ ನನಗೆ. ಅಣ್ಣ ಇವತ್ತು ನಿಮ್ಮ ಹುಟ್ಟಿದಬ್ಬ, ನಾಳೆ ಮತ್ತೊಂದು ಸಂಭ್ರಮ ಸಪ್ತಸಾಗರದ ಆಚೆ ಎಲ್ಲೋ ಪ್ರಮೋದ್ ಶೆಟ್ಟರು ಡಬಲ್ ಸಂಭ್ರಮಕ್ಕೆ ಸಿದ್ಧರಾಗಿದ್ದೀರಿ. ಹಾಗಾದ್ರೆ ಖುಷಿಯಾಗುತ್ತೆ. ನಾನು ಅವನಿಗೆ ಅದನ್ನೇ ಹೇಳಿದೆ, ಒಂದಿನ ಮುಂಚೆ ಮಾಡ್ಬಿಡತ್ತಾನೆ, ನನ್ನ ಬರ್ಡೇ ದಿನ ರಿಲೀಸ್ ಆಗ್ತಿತ್ತು ಅಂತ. ಎನಿವೇ ಅವನು ಸೆಪ್ಟೆಂಬರ್ ಫಸ್ಟ್ಗೆ ಸಿನಿಮಾ ಡಿಸೈಡ್ ಆದ್ರೂ ಪ್ರೀವಿಯಸ್ ನಿಮಗೆ ಗೊತ್ತಾ ಇರುತ್ತೆ ಅಂದರೆ ಪ್ರಮೋಷನಲ್ ಕೆಲಸಗಳು ಹೆಂಗಿರುತ್ತೆ ಅವ್ರದ್ದು. ಅವ್ರ ತಲೆ ಒಳಗೆ ಸಿನಿಮಾನೇ ಓಡ್ತಾ ಇರುತ್ತೆ, ಇಲ್ಲ ಅಂದ್ರೂ ಸಿನಿಮಾ ಓಡ್ತಿರುತ್ತೆ ಅವನಿಗೆ. ಅದು ರಿಲೀಸ್ ಬಂದಾಗಂತೂ 100% ಅದು ತಲೆ ಒಳಗೆ ಬರೀ ರಿಲೀಸೇ ಓಡ್ತಿರುತ್ತೆ. ಸೊ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಕಾಯ್ತಾ ಇದ್ದೀನಿ ಸಿನಿಮಾ ನೋಡೋದಕ್ಕೆ ಕಾತುರನಾಗಿ. ಸೊ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ, ಯಾಕಂದರೆ ಒಂದು ಒಳ್ಳೆ ಹೇಮಂತ್ ರಾವ್ ಸಿನಿಮಾ ಅಂದರೆ ಹೆಂಗಿರುತ್ತೆ ಅಂದರೆ ಒಂಥರ ಮೈಸೂರು ಪಾಕ್ ತಿಂದಂಗೆ ಅವ್ರ ಪಿಕ್ಚರು. ಭಾಳ ಬಾಯೊಳಗೆ ಇಟ್ಕೊಂಡ್ರೆ ಅದಾಗೇ ಕರಗಬೇಕು, ನಾವು ಅಗಿಯೋಷ್ಟು ತೊಂದರೆ ಕೊಡಲ್ಲ ಅವರು. ಆ ಥರದ್ದು ಒಂದು ಸೂದಿಂಗ್ ಫಿಲಮ್ ಅಂತ ನಂಗೆ ಅನ್ಸುತ್ತೆ, ರೊಮ್ಯಾಂಟಿಕ್ ಫಿಲಮ್ ಮಾಡಿದ್ದಾರೆ. ಸೊ ಅದನ್ನು ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ರಕ್ಷಿತ್ ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಅದರಲ್ಲಿ. ಆ ಕೂದಲು ಗಿದ್ಲೆಲ್ಲ ಬಿಟ್ಕೊಂಡು ಆ ಹೇರ್ ಸ್ಟೈಲ್ ಮಾಡ್ಕೊಂಡಾಗಲೇ ಶೂಟ್ ಟೈಮಲ್ಲೇ ಹೇಳಿದ್ದೆ ನಾನು, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಮಚ್ಚ ನೀನು ಅಂತ. ಸೊ ಅದನ್ನೆಲ್ಲ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಹೋಪ್ ಸೊ ಸಿನಿಮಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಟ್ರೈಲರ್ ನೋಡಿದ್ರ ಮೂಲಕ. ಸೊ ಸಿನಿಮಾ ಚೆನ್ನಾಗಾಗಲಿ, ಟೋಬಿ ಚೆನ್ನಾಗಾಗಿದೆ, ಅವ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಸಪ್ತಸಾಗರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ನಮ್ಮದು ಬಂದಾಗ ನಮ್ಮದಕ್ಕೂ ನೀವೆಲ್ಲ ಸೇರಿ ಆಲ್ ದಿ ಬೆಸ್ಟ್ ಹೇಳಿ ಅಂತ. ಅಣ್ಣ ಫೈನಲ್ ನೋಟಣ್ಣ, ಜಲಂಧರದಲ್ಲಿ ದೊಡ್ಡ ತಾರಬಳಗ ಇದೆ, ತುಂಬ ಜನ ನಿರ್ಮಾಪಕರು ನಿರ್ದೇಶಕರ ಒಂದು ಸಹಕಾರ, ಕನ್ನಡದ ವೀಕ್ಷಕರಿಗೆ ವಿಶೇಷವಾಗಿ ಪ್ರಮೋದ್ ಶೆಟ್ಟರು ನಮ್ಮವ್ರ ಗುರು ಅಂತ ಎಷ್ಟು ಜನ ಕೂಗಾಡ್ತೀಯಾರಲ್ಲ, ಅವರೆಲ್ಲರಿಗೂ ಏನಕ್ಕೆ ಇಷ್ಟಪಡ್ತೀರಾ? ಅವ್ರ ಪ್ರೀತಿ ಅವರ ಅಭಿಮಾನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಪ್ರತಿ ಸಿನಿಮಾನೂ ನಾನು ಮಾಡುವಾಗ ನನ್ನ ತಲೆಯಲ್ಲಿ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಇಲ್ಲಿ ಯಾವುದು ತಪ್ಪಾಗಬಾರ್ದು ಅಂತ. ಬಟ್ ಯಾವುದೇ ಸಿನಿಮಾದಲ್ಲಿ ಇದುವರೆಗೂ ನಾನು ಮಾಡಿರುವಂಥ ಒಂದು 50-45 ಸಿನಿಮಾಗಳಿರ್ಬೋದು, ಅಲ್ಲಿವರೆಗೂ ಅಥವಾ ಇನ್ನು ಮುಂದೆ ಮಾಡುವಂಥ ಸಿನಿಮಾಗಳಲ್ಲಿ ಏನೇ ತಪ್ಪಾದರೂ ಹೊಟ್ಟೆಗೆ ಹಾಕ್ಕೊಳ್ಳಿ, ಡೈರೆಕ್ಟಾಗಿ ನಂಗೆ ಮೆಸೇಜ್ ಮಾಡ್ಬೋದು, ನನಗೆ ಹೇಳ್ಬೋದು ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ನನಗೂ ತಿಳಿಸ್ಕೊಡಿ. ಅಂದರೆ ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ. ಸೊ ಈ ಪಿಕ್ಚರಲ್ಲಿ ನೀವು ಇದು ಮಾಡಿದ್ದು ಒಂಚೂರು ಚೆನ್ನಾಗಿಲ್ಲ ಸರ್, ಈ ಪಿಕ್ಚರಲ್ಲಿ ತುಂಬ ಅದ್ಭುತವಾಗಿತ್ತು ಸರ್, ಚೆನ್ನಾಗಿದ್ದಾಗ ಹೇಗೆ ಹೊಗಳ್ತಾರೋ ಚೆನ್ನಾಗಿಲ್ಲದೇ ಇದ್ದಾಗ ಹಾಗೆ ತೆಗಳ್ತಾರೆ. ಸೊ ಆ ತೆಗಳಿಕೆಯನ್ನು ತೊಗೊಳೋದಕ್ಕೆ ನಾವು ರೆಡಿ ಇದ್ದೀವಿ. ಈ ಸಿನಿಮಾದಲ್ಲೂ ನನ್ನದೇನಾದ್ರು ಲೋಪದೋಷಗಳಿದ್ದರೆ ಖಂಡಿತವಾಗ್ಲೂ ಎಲ್ಲರೂ ಹೇಳ್ಬೋದು. ಆ ಥರದ್ದೇನು ಬರದೇ ಇರೋ ಥರ ಸಿನಿಮಾ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಜಲಂಧರ ಸಿನಿಮಾದ ಪೋಸ್ಟರ್ ರಿಲೀಸ್ ಆಗಿದೆ, ದಯಮಾಡಿ ಎಲ್ಲರೂ ಶೇರ್ ಮಾಡಿ ಎಲ್ಲರ ಜೊತೆನೂ ಹಂಚ್ಕೊಳ್ಳಿ. ಈ ಸಿನಿಮಾ ಬರೋದು ಡೇಟನ್ನು ನಾವು ನಿಮಗೆಲ್ಲರಿಗೂ ತಿಳಿಸ್ತೀವಿ, ಅವತ್ತು ನಮ್ಮೆಲ್ಲರ ಜೊತೆ ನಿಂತ್ಕೊಳ್ಳಿ. ಧನ್ಯವಾದಗಳು. ಹೀರೋ ಯಾರು ಅಂತ ಹುಡ್ಕೊಂಬಂದಾಗ ಏನು ಕುತೂಹಲ ಇತ್ತಲ್ಲ, ಕನ್ನಡ ಪಿಕ್ಚರ್ ಈಗಲೂ ಅದೇ ಕುತೂಹಲ ಇದೆ. ಈ ಕುತೂಹಲಕ್ಕೆ ಮತ್ತೊಂದು ಪ್ಲಸ್ ಆಗಿದೆ ಜಲಂಧರ ಪೋಸ್ಟರ್ ಮೂಲಕ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಮ್ಮ ಪ್ರಮೋದ್ ಶೆಟ್ಟಿಯವ್ರ ಮಾತು. ಅವ್ರು ಹೇಳಿದರು ನನ್ನ ತಪ್ಪಿದ್ರೆ ಹೇಳಿ ನನಗೆ ಮೆಸೇಜ್ ಮಾಡಿ ಅಂತ. ಅವ್ರಿಗೆ ಮೆಸೇಜ್ ಮಾಡಿ ಇವತ್ತು ಹುಟ್ಟಿದಬ್ಬ ಅವ್ರದ್ದು ಬೆಸ್ಟ್ ವಿಶಸ್ ಹೇಳಿ ಜಲಂಧರಿಗೆ ಆಲ್ ದ ಬೆಸ್ಟ್ ಹೇಳಿ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.